ಉಮಾಪತಿ ಗೌಡರು ಇಂಡಿಪೆಂಡೆಂಟ್ ಆಗಿ ಏನ್ ಮಾಡಬಹುದು, ಸ್ವತಂತ್ರವಾಗಿ ಏನ್ ಮಾಡಬಹುದು, ಕಾಂಗ್ರೆಸ್ ನೇ ಗೆಲ್ಸಬಹುದು, ಎಲ್ಲಾ ರೀತಿ ತಯಾರಿ ಮಾಡ್ಕೊಂಡಿದ್ದೀರಿ ಸರ್. ಕಾಂಗ್ರೆಸ್ ನ ಗೆಲ್ಸುವಂತ ಶಕ್ತಿ ಇನ್ನೂ ನನಗೆ ಬಂದಿಲ್ಲ, ಬಟ್ ಕಾಂಗ್ರೆಸ್ ನನ್ನ ಗೆಲ್ಸುವಂತ ಶಕ್ತಿ ಕಾಂಗ್ರೆಸ್ ಗಿದೆ. ಕಾಂಗ್ರೆಸ್ ಒಂದು ದೊಡ್ಡ ಮರ, ಆ ಮರದಡಿಯಲ್ಲಿ ನಾನು ಆಶ್ರಯ ತಗೊಳಕ್ ಬಂದಿದ್ದೀನಿ. ನಾನು ಅವಾಗಲೇ ಹೇಳದಂಗೆ ನನಗೆ ಸೂಪರ್ ಸ್ಟಾರ್ಸ್, ವೋಟರ್ಸ್ ಮತ್ತೆ ಲೀಡರ್ಸ್ ಯಾರ್ದೋ ಮೇಲೆ ಡಿಪೆಂಡ್ ಆಗಿ ಚುನಾವಣೆ ಕಣಕ್ಕೆ ಹೋಗ್ತಾ ಇಲ್ಲ. ತಾವು 100% ಇಲ್ಲ, ಸ್ವಂತ ಬಲದ ಮೇಲೆ ಯಾರ ಮೇಲೂ ಡಿಪೆಂಡ್ ಆಗಿಲ್ಲ. ಎಸ್, ವಂಡರ್ಫುಲ್. ಮತ್ತೊಂದು ವಿಚಾರ ಅಂತಂದ್ರೆ, ಸುಮ್ಮನೆ ರಾಜಕಾರಣಕ್ಕೆ ಬಂದಿಲ್ಲ ನೀವು, ಆಗ್ಲೇ ಲೋಕಲ್ ಅವರು, ಆಗ್ಲೇ ಒಂದು BBMP ಚುನಾವಣೆ ಸಡ್ಡೋದ್ ಗೆಲ್ಸ್ಕೊಂಡಿದ್ದೀನಿ ನಿಮ್ ಚಿಕ್ಕಮ್ಮನ್ನ, ಮಂಗಮ್ಮನ ಪಳ್ಳೆ ಜನ ಆಗ್ಲೇ ಗೆಲ್ಸಿದ್ದಾರೆ. ಬೊಮ್ಮನಳ್ಳಿಗೆ ಏನೇನ್ ಬೇಕು, ಕೊರತೆ ಇದೆ ಅಂತ ಲಿಸ್ಟ್ ಮಾಡ್ಕೊಂಡಿದ್ದೀರಾ? ಬಹಳ ಇದೆ ಸರ್ ಲಿಸ್ಟ್. ಇವಾಗ ಹೆಂಗ ಮೋಸ್ಟ್ಲಿ ಲಿಮ್ಕಾ ಬುಕ್ ಆಫ್ ರೆಕಾರ್ಡ್ಸ್ ಅಲ್ಲಿ ರೆಕಾರ್ಡ್ ಕ್ರಿಯೇಟ್ ಮಾಡಬಹುದು, ಅಷ್ಟು ದೊಡ್ಡ ಲಿಸ್ಟ್. ಫೆಬ್ರವರಿಯಲ್ಲಿ ಹೇಗಿದೆ ಕರ್ನಾಟಕದ ಟ್ರೆಂಡ್? ಈಗ ಚುನಾವಣೆ ನಡೆದರೆ BJPಗೆ ಎಷ್ಟು ಸೀಟು? ರಾಜ್ಯದಲ್ಲಿ ಕಾಂಗ್ರೆಸ್ ಮತ್ತೆ ಅಧಿಕಾರಕ್ಕೆ ಬರುತ್ತಾ? ಕುಮಾರಸ್ವಾಮಿ ಕಿಂಗ್ ಆಗ್ತಾರಾ, ಕಿಂಗ್ ಮೇಕರ್ ಆಗ್ತಾರಾ? ಆಮ್ ಆದ್ಮಿ ಪಾರ್ಟಿ ರೆಡ್ಡಿ ಪಾರ್ಟಿಯಿಂದ ಯಾರಿಗೆ ಡ್ಯಾಮೇಜ್? ಕರ್ನಾಟಕ ಟಿವಿಯಲ್ಲಿ ಫೆಬ್ರವರಿ ತಿಂಗಳ ಮೆಗಾ ಸರ್ವೆ. ರಾಜಕೀಯ ವರದಿ ಅಂದ್ರೆ ಕರ್ನಾಟಕ ಟಿವಿ. ಯೂಟ್ಯೂಬ್ ನಲ್ಲಿ ಸಬ್ಸ್ಕ್ರೈಬ್ ಆಗಿ, ಫೇಸ್ಬುಕ್ ನಲ್ಲಿ ಫಾಲೋ ಮಾಡಿ, ವೆಬ್ಸೈಟ್ ಲಾಗಿನ್ ಆಗಿ ಕಂಪ್ಲೀಟ್ ನ್ಯೂಸ್ ಓದಿ.